ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇವರ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಬಿಇಒ ಕಚೇರಿಯಲ್ಲಿ ಆಚರಿಸಲಾಯಿತು. ಕೊರಟಗೆರೆ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇವರ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಧಾಕರ್ ಮಾತನಾಡಿ, ಮಹಿಳೆ ಪ್ರತಿ ಕ್ಷೇತ್ರದಲ್ಲೂ ಸಾಧನೆ ಮಾಡುತ್ತಿರುವುದನ್ನು ಮಾಧ್ಯಮಗಳ ಮುಖಾಂತರ ಪ್ರತಿದಿನ ನೋಡಬಹುದು. ಮಹಿಳೆಯರ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಸಾಧನೆಗಳನ್ನು ಗುರುತಿಸಲು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗುತ್ತದೆ ಎಂದು ಹೇಳಿದರು. ಸ್ಕೌಟ್ಸ್ ಮತ್ತು ಗೈಡ್ಸ್ ತಾಲೂಕು ಅಧ್ಯಕ್ಷ ಕೆಆರ್ ಓಬಳರಾಜು ಮಾತನಾಡಿ, ತಾಯಿ ಇಲ್ಲದೆ ಯಾರೂ ಈ ಜಗತ್ತಿನ ಬೆಳಕನ್ನು ನೋಡಲು ಸಾಧ್ಯವಿಲ್ಲ. ಸೋದರಿಯ ಪ್ರೀತಿಯನ್ನು ಬಣ್ಣಿಸಲು ಪದವೇ ಇಲ್ಲ. ಸಂಗಾತಿ ಇಲ್ಲದೆ ಬದುಕೇ ಶೂನ್ಯ. ತಾಯಿ, ಸೋದರಿ, ಸಂಗಾತಿ, ಸ್ನೇಹಿತೆ, ಶಿಕ್ಷಕಿ, ಹೀಗೆ ಪ್ರತಿಯೊಬ್ಬರ ಬಾಳಿನಲ್ಲೂ ಹೆಣ್ಣು ಪ್ರತಿಯೊಂದು ಸ್ಥಾನವನ್ನು ತುಂಬುತ್ತಾಳೆ. ಬದುಕಿಗೆ ಚೈತನ್ಯ, ಬಲ ತುಂಬುತ್ತಾಳೆ. ಹೆಣ್ಣು ಎಂಬುದು ಶಕ್ತಿ. ಹೆಣ್ಣು ಇಲ್ಲದೆ ಈ ಜಗವೇ ಇಲ್ಲ. ಹೀಗೆ ತಮ್ಮ ದಣಿವರಿಯದೆ ಕೆಲಸ, ನಿಸ್ವಾರ್ಥದ ಪ್ರೀತಿ, ಕಾಳಜಿಯ ಕಾರಣದಿಂದ ನಮ್ಮೆಲ್ಲರ ಬದುಕಿಗೂ ಸ್ಫೂರ್ತಿಯಾದ ಮಹಿಳೆಗೆ ಇದು ಒಂದು ಹಬ್ಬವಿದ್ದಂತೆ. ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಂದು ಹೇಳಿದರು. ಸೊ ಈಗ ಸಾಂಕೇತಿಕವಾಗಿ ಅದನ್ನು ಒಂದು ಕೊಡೋಣ, ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ ಪ್ರಸಂಗವಾಗಿ ನಮ್ಮಲ್ಲಿ ಸದಾಶಿವಪ್ಪ ಅವರು ಕೂಡ ಇದ್ದಾರೆ, ಮಾಡ್ತಾರೆ. ಸೊ ಮಕ್ಕಳು ಕೂಡ ಬಂದಿದ್ದಾರೆ, ಸಂಧಾನಿಕೇತನ ಮಕ್ಕಳು. ಅವ್ರಿಗೂ ಕೂಡ ಕೊಡಿ ಅನ್ನುವಂಥದ್ದನ್ನು ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ತಾ ಈ ಒಂದು ಈ ದಿನದ ಒಂದು ಹಮ್ಮಿಕೊಂಡಿರ್ತಕ್ಕಂಥದ್ದು ನಮಗೆ ಬಹಳ ಸಂತೋಷ ಆಗಿರ್ತಕ್ಕಂಥದ್ದು. ಪ್ರಸನ್ನರವರು ಎಲ್ಲ ಕೆಲಸಗಳನ್ನು ಬಹಳ ವರ್ಷಗಳಿಂದಲೂ ಬಹಳ ಸಕ್ರಿಯವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಈ ವಿಚಾರದಲ್ಲಿ ಹೆಚ್ಚು ಈ ದಿವಸ ಏನು ಮಾತಾಡಲಿಕ್ಕೆ ಹೋಗಬೇಕಂದ್ರೆ, ನಮ್ಮೂರು ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.